ಯಾರೆಲ್ಲ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದೀರಾ? ಸೊ ಈ ಮೂರು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಈ ಮೂರು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ಮೊದಲನೇ ಸೆಟ್ಟಿಂಗನ್ನು ನೋಡೋದಾದರೆ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದರಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಚಾಟ್ಸ್ ಅಂತ ಒಂದು ಆಪ್ಷನ್ ಶೋ ಆಗ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರಷ್ಟು ಆಪ್ಷನ್ಸ್ ಕಾಣ್ತಾ ಇದೆ. ಸೊ ಇದರಲ್ಲಿ ಮೀಡಿಯಾ ವಿಸಿಬಿಲಿಟಿ ಅನ್ನೋದನ್ನ ನೋಡಬೇಕಾಗುತ್ತೆ. ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಸೊ ನಿಮ್ಮ ಒಂದು ಫೋಟೋಸ್ ಅಥವಾ ನೀವು ಯಾರಾದರೂ ಫೋಟೋ ಸೆಂಡ್ ಮಾಡಿರ್ತಾರೆ ಅಥವಾ ವಿಡಿಯೋ ಸೆಂಡ್ ಮಾಡಿರ್ತಾರೆ, ಸೊ ಅದನ್ನು ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡೌನ್ಲೋಡೆಡ್ ಫೋಟೋಸ್ ಅಥವಾ ವಿಡಿಯೋಸ್ ಏನಿದೆ ಸೊ ಅದು ನಿಮ್ಮ ಗ್ಯಾಲರಿಲಿ ಶೋ ಆಗುತ್ತೆ. ಸೊ ಅಲ್ಲಿ ಹೋಗಿ ಸೇವ್ ಆಗುತ್ತೆ. ಸೊ ಇದನ್ನು ಆಫ್ ಮಾಡಿಕೊಂಡ್ರೆ ನೀವು ಯಾವುದೇ ಫೋಟೋಸ್ ಅಥವಾ ವಿಡಿಯೋಸ್ನ ನೀವು ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡಿದ್ರೆ ಸೊ ನಿಮ್ಮ ಗ್ಯಾಲರಿಯಲ್ಲಿ ಆ ಒಂದು ಫೋಟೋಸ್ ಅಥವಾ ವಿಡಿಯೋಸ್ ಏನು ಡೌನ್ಲೋಡ್ ಮಾಡಿರ್ತೀರ ಸೊ ಅದು ಸೇವ್ ಆಗಲ್ಲ, ಹಾಗೆ ಅದು ಶೋ ಕೂಡ ಆಗಲ್ಲ. ಹಾಗೆ ಎರಡನೇ ಸೆಟ್ಟಿಂಗನ್ನು ನೋಡೋದಾದರೆ ಮೇಲ್ಗಡೆ ತ್ರೀ ಡಾಟ್ಸ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮತ್ತೆ. ಸೊ ಇದರಲ್ಲಿ ಮತ್ತೊಂದಷ್ಟು ಆಪ್ಷನ್ಸ್ ಕಾಣುತ್ತೆ. ಸೊ ಇದರಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಇಲ್ಲಿ ಗೂಗಲ್ ಕ್ರೋಮ್ ಅಂತ ಕಾಣಿಸ್ತಿದೆಯಲ್ಲ, ವಿಂಡೋಸ್ ಅಂತ. ಸೊ ಇದು ಇಲ್ಲಿ ಯಾವುದೇ ಥರದ ಒಂದು ಸೋರ್ಸ್ ಕಾಣಬಾರ್ದು. ಸೊ ಇದರಲ್ಲಿ ಕಂಡ್ರೆ ಬೇರೆ ಯಾರು ಯೂಸ್ ಮಾಡ್ತಾ ಇದ್ದೀರ ಅಂತ ಅರ್ಥ. ಸೊ ನೀವೇ ಬೇರೆ ಯಾವುದಾದ್ರೂ ಡಿವೈಸ್ಗೆ ಲಾಗಿನ್ ಆಗಿರ್ತೀರ ಅಂತ ಅರ್ಥ. ಸೊ ನಾನು ನನ್ನ ಲ್ಯಾಪ್ಟಾಪ್ಗೆ ಲಾಗಿನ್ ಆಗಿದೆ, ಸೊ ಅದಕ್ಕೆ ಇಲ್ಲಿ ಇದು ಶೋ ಆಗ್ತಿದೆ. ಇಲ್ಲಾಂದರೆ ಇದರಲ್ಲಿ ಖಾಲಿ ಇರುತ್ತೆ. ಸೊ ಇದನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ಮುಂದಿನ ಸೆಟ್ಟಿಂಗ್ ನೋಡೋದಾದ್ರೆ ಇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಮತ್ತೆ ಹೋಗೋಣ. ಸೊ ಇದರಲ್ಲೇ ನೀವು ಪ್ರೈವೇಸಿ ಅಂತ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಮತ್ತೆ ಕೆಳಗಡೆ ಬಂದರೆ ಕಾಲ್ಸ್ ಅಂತ ಐತೆ. ಕಾಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಅನ್ನೋನ್ ನಂಬರಿಂದ ಕಾಲ್ ಬರೋಲ್ಲ ವಾಟ್ಸಪ್ಪಿಗೆ. ಸೊ ಸ್ಪ್ಯಾಮ್ ಮಾಡೋರಾಗಿರ್ಬೋದು, ಯಾವುದೇ ಥರದ ಕಾಲ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಬರೋಲ್ಲ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.